ಆಕಾಶವಾಣಿ ನಾಟಕ ಕುಲಪುತ್ರ ಅನಾಕ್ರು ಅವರ ಕಾದಂಬರಿಯನ್ನು ಆಧರಿಸಿ ಬಾನುಲಿ ನಾಟಕ ರಚಿಸಿದವರು ಟಿ ಸುನಂದಮ್ಮ ನಾಟಕ ಕುಲಪುತ್ರ ಪೇಟೆ ಸಿಕ್ಕಿಲ್ಲ ಅಂದ ಯಾಕರಿಯ ಹೋಗ್ಲಿ ತೋಟಕ್ಕೆ ಹೋಗಿ ಚೆಲುವಮ್ಮನ ಕೇಳಿ ನಾಲ್ಕು ಬಾಳೆಲೆ ಕುತ್ಕೊಂಡ್ ಬಾ ಯಾಕಮ್ಮ ಬಾಳೆ ಎಲೆ ಒಬ್ಬಟ್ಟು ತಟ್ಟಕ್ಕೆ ವಿಶ್ವ ನಿನ್ನೇನೆ ತರಿಸ್ಕೊಳ್ಬೇಕಾಗಿತ್ತು ಮರ್ತು ಬಿಟ್ಟೆ ಒಬ್ಬಟ್ಟಿಲ್ದೆ ಇದ್ರೆ ಅಷ್ಟೇ ಹೋಯ್ತು ತೋಟಕ್ಕೆ ಕಳಿಸ್ಬೇಡ ಕಣಕ ತಟ್ಟಿ ರೊಟ್ಟಿ ಮಾಡು ಹೂರ್ಣನೇ ಬಡಿಸ್ಬಿಡು ಹಾಗಂದ್ರೇನು ವಿಶ್ವ ವರ್ಷಾವಧಿ ಹಬ್ಬ ಲಕ್ಷಣವಾಗಿ ದೇವರ ನೈವೇದ್ಯಕ್ಕೆ ಒಬ್ಬಟ್ಟಿಡ್ಬೇಡ್ವೆ ಸರಿ ನೀನ್ ಮಾಡ್ಕೋ ನಾನು ಮನೇಲಿ ಊಟನೇ ಮಾಡಲ್ಲ ನೀನು ಊಟ ಮಾಡದಿದ್ರೆ ಯಾವ ಸೌಭಾಗ್ಯಕ್ಕೆ ನಾನು ಒಬ್ಬಟ್ಟು ತಟ್ಟಬೇಕಪ್ಪ ಬೇಡ ಬಿಡು ಇನ್ಮೇಲೆ ಯಾವುದಕ್ಕೂ ನೀನು ತೋಟಕ್ಕೆ ಹೇಳಿ ಕಳಿಸ್ಬೇಡಮ್ಮ ದ್ವೇಷ ಸಾಧಿಸೋದು ಸಜ್ಜನ ಲಕ್ಷಣ ಅಲ್ಲ ವಿಶ್ವೇಶ್ವರ ನಾನು ಸಜ್ಜನ ಅಲ್ಲಮ್ಮ ನನ್ನ ಮಗ ದುರ್ಜನ ಆಗ್ಕೂಡ್ದು ಅವನೇನು ಬಯಸ್ಲಿಲ್ಲ ನೀನೇ ಎಲ್ಲರೂ ಸೇರ್ಕೊಂಡು ದುರ್ಜನನ್ ಮಾಡಿದಿರಿ ನನ್ನನ್ನು ಸೇರಿಸ್ಬಿಟ್ಯ ಯಾಕಪ್ಪ ನಿನ್ ಮಾತು ಯಾವ ನಡೆದಿಲ್ಲ ಅಂತ ನಾರಣಪ್ಪನ ಮನೆಗೆ ಸೇರಿಸ್ಬೇಡ ಅಂತ ಎಷ್ಟು ಸರಿ ಹೇಳಿಲ್ಲ ನಾರಣಪ್ಪ ಈ ಮನೆಯವನು ನಮ್ಮನೆ ಜೀವಾನೇ ತೆಗೆದಿದ್ದಾನೆ ಯಾವ ಬಾಯಿನಲ್ಲಿ ಹೇಳಲಿ ಬರಬೇಡ ಅಂತ ಹೇಳಿ ಸರಿ ನಾನು ಅವನ್ ವಿಚಾರಿಸ್ಕೊಳ್ತೀನಿ ಇನ್ಮೇಲೆ ನೀನು ಅವನ ಮಾತು ಬರ್ಕೂಡ್ದು ಮಂಚ ಪನಿ ಚೇಸ್ತವೆ ಅಮ್ಮ ಅವ್ರಿಗೂ ಬುದ್ಧಿ ಕಲಿಸ್ದೆ ಹಿರಣ್ಯಗಾರ ಉಂಡೇವರೆಗೂ ನೀಕೇಮಿ ಬೆಲೆ ಇರಲಿಲ್ಲ ಇಪ್ಪುಡು ಇಂಟಿಗೆ ನೋವೇ ಯಜಮಾನುಡು ನೀ ಮಾತೇ ಇಪ್ಪುಡು ನಡಿಬೇಕು ನಾರಾಯಣಪ್ಪ ಅಮ್ಮ ಅವ್ರ ಕಿವಿ ಮೇಲೆ ಏನೇನೋ ಓದ್ಬಿಡ್ತಾನೆ ಅವರು ಅವನಟ್ಲೆ ಆಡ್ತಾರೆ ನಾರಾಯಣಪ್ಪನ ಕಾಟ ತಪ್ಪಿಸ್ಕೊಳ್ಳೋದು ಹೇಗೆ ಶೆಟ್ರೆ ಮುಳ್ಳನೇ ಮುಳ್ಳಿಂದಲೇ ತೆಗೆಯಲ್ಲ ವಿಶ್ವೇಶ್ವರ ಆಯ್ನ ತಾನಾಗೆ ಊರ್ ಬಿಟ್ಟು ಹೋಗೋ ಹಂಗ್ ಮಾಡ್ಬೇಕು ಆ ಪಲಿ ಮನ ರಂಗನಿಂದನೇ ಮಾಡಿಸ್ಬೇಕು ನಾರಾಯಣಪ್ಪ ಅಂದ್ರೆ ಸಾಕ್ಷಾತ್ ದೇವ್ರು ಅಂತ ತಿಳ್ಕೊಂಡಿದ್ದಾನೆ ರಂಗ ನಾರಾಯಣಪ್ಪನಿಗೂ ಅವನ ಮೇಲೆ ಪುತ್ರ ವಾತ್ಸಲ್ಯ ಅಯ್ಯೋ ಪಾಪ ಪುತ್ರ ವಾತ್ಸಲ್ಯ ಎಕಡೆ ಇರ್ತೊಂದೆ ಅಂದ್ರೆ ಅಂದ್ರೆ ಮನ ಶಾನ್ಭೋಗರು ಹೊಟ್ಟೆ ಬಟ್ಟೆ ಕಟ್ಟಿ ದುಡಿದು ಚಲುವಮ್ಮ ರಂಗ ಋಣಕ್ಕೆ ಬರೆದ್ಬಿಟ್ರು ನೋವ ಹೊಟ್ಟೆ ಹುಟ್ಟಿದ ಮಗ ನೀಕೇನೆ ಇಬ್ರು ಪಂಗನಾಮು ಅದರಿಂದ ನಾರಾಯಣಪ್ಪನ ಗಿಟ್ಟಿದ್ ಏನು ಶೆಟ್ರೆ ಹೆಚ್ಚು ಅಂದ್ರೆ ತೋಟಕ್ಕೆ ಹೋದಾಗ ಒಂದಿಷ್ಟು ಹಣ್ಣೋ ತರಕಾರಿಯೋ ಕೊಟ್ಟಾರು ನಾರಾಯಣಪ್ಪ ನೀವು ತಿಳಿದಿರುವಷ್ಟು ಸಾಚ ಮನುಷ್ಯಕಾದು ಶಾನ್ ಭೋಗರು ತೋಟದಲ್ಲಿ ವಾಸ ಮಾಡ್ತಿದ್ರೆ ವಾಳ್ಳು ಎಪ್ಪಡೋ ಪೋಯಿದೆ ಎಪ್ಪಡೋ ಬಚ್ಚಿದೆ ಈ ನಾರಾಯಣಪ್ಪ ಅಲ್ಲೇ ತಡ ಊರಿದ್ದ ಚಲುವಮ್ಮನಿಗೂ ರಂಗನಿಗೂ ನಿಮ್ಮಪ್ಪನ ವಿಲ್ ಪ್ರಕಾರ ಆಸ್ತಿ ಕೊಡ್ಸೋಕೆ ಅಂತ ಎಷ್ಟು ಹೊಡೆದಾಡಿದ್ರು ನೋಡು ಅವನು ಒಬ್ಬಂಟಿಗ ಮನೆಯಲ್ಲೇದು ಮಠ ಲೇದು ಹೆಂಡತಿ ಮಕ್ಕಳು ಮೊದಲೇ ಲೇದು ಇಪ್ಪಡು ಅನ್ನೇ ಒಟ್ಟೊಟ್ಟಿಗೆ ಒಟ್ಟೊಟ್ಟಿಗೆ ಹೇಗಿಡ್ತ ಇದು ನಿಜನ ಶೆಟ್ರೆ ಯಾವ್ದ ಪೋಯ್ ಕಣಿ ಅಡುಗು ಊರಿಗೆ ಗೊತ್ತಾಗಿರೋ ವಿಚಾರ ಇಂಥವನಿಗೆ ಏನ್ ಶಿಕ್ಷೆ ಕೊಟ್ಟರು ಪಾಪ ಬರೋದಿಲ್ಲ ಶೆಟ್ರೆ ಆಪಿಸಿಡಿ ವಿಶ್ವೇಶ್ವರ ಮನ ರಂಗನಿಗೆ ವಿಷಯ ತಿಳಿಸಿದ್ರೆ ಸಾಕು ನಾರಾಯಣಪ್ಪನ್ನು ಚಲುವಮ್ಮನ್ನು ಸಿಡಿ ಮಾಡಿ ಸಿಡಿ ಮರ ಎಗ್ಸ್ಬಿಡ್ತಾರೆ ಹಾಕ್ಬೋದ್ರಣ್ಣ ಇವತ್ ಯಾರು ಗಿರಾಕಿಗಳೇ ಇಲ್ಲ ಗಿರಾಕಿಗಳಿಗೆ ಸಾಮಾಕಣೋ ಸಿಂಗಾರಿ ಬರೋರೆಲ್ಲ ಬರೀ ಸಾಲಾನೆ ಕೇಳ್ತಾರೆ ಅಲ್ಲಿ ಈ ಒಕ್ಲೇರಿ ಅರ್ಧ ಕರೆದ ಜನ ಇಸ್ಕೋ ನಾರಾಯಣಪ್ಪನ ಮಾತ್ ಕೇಳಿ ಕುಡಿಯೋಗ್ಬಿಟ್ಟು ಬಿಡದ ತಾನ್ ಮಾರಾದ್ ನಮಕರ ಮೊದ್ಕು ಊರಿಗೆಲ್ಲ ಉಪದೇಶ ಮಾಡ್ತಾರೆ ಹಂಗಂದ್ರೆ ಏನು ಬದ್ರಣ್ಣ ಸಾಂಬೋರು ನಾರಾಯಣಪ್ಪನ್ನ ಮಗನಂಗ್ ಸಾಕುದ್ರು ಸಾಕುದ್ರು ಅವನ ಸಿಂಗಾರಿ ರಂಗ ಸಾಂಬೋಗ್ರು ಮಗ ಅಂತ ತಿಳ್ಕೊಂಡಿಯ ಇನ್ಯಾರ ಮಗ ಏ ನಾರಾಯಣಪ್ಪನ ಮಗ ಈ ಸುತ್ತುವಂತ ಎಂಡ ಕುಡಿಬ್ಯಾಡಿ ದನ ಕುಡಿಬ್ಯಾಡಿ ಗಾಂಧಿ ಅಂಗೇಳವನೇ ಗಾಂಧಿ ಹಿಂಗೇಳವನೇ ಅಂತ ಈ ದಡ್ಡ ಮಕ್ಕಳೆಲ್ಲ ಕುಂಡಿಸ್ಕೊಂಡು ಹೇಳ್ತಾರಂತೆ ಅದೇನೇನು ಓದ್ತಾರಂತೆ ಎಂಡ ಕುಡಿಯೋ ಬಿಟ್ಬಿಟ್ರೆ ರಾಮರಾಜ್ಯ ಆಗ್ತೈತಂತೆ ಇದೆಲ್ಲರ ಕೇಳಿಯಲ್ಲ ಸಿಂಗಾರಿ ಬೇಸಾಯ್ದು ಬಿಡು ಊರಾಗಿರೋದು ನಿಂದೊಂದೇ ಕಳ್ಳಂಗಡಿ ನಿನ್ನೊಟ್ಟೆ ಮಳೆ ಹೊಡೆಯೋದ
ಇದಕ್ಕೇನಾರು ಕಣ್ಣ ತಕ್ಕ ರಚಕರಿ ಇನ್ನೊಂದು ಬಟ್ಲ ಸಿಂಗಾರಿ ನಿಂಗೆ ಚೆಲ್ವಿ ಮ್ಯಾಲ ಮನ್ಸಿತ್ತವ ಅದು ಯಾ ಜ್ಞಾಪಿಸ್ತಿ ಬುದ್ರಣ್ಣ ಅವಳನ್ನ ನಾನೇ ಲಗ್ನ ಮಾಡ್ಕೋಬೇಕು ಅಂತಿದ್ದೆ ಆ ಬಲವಾದ ಕುಳ ಸಾರ್ಮೋಗಪ್ಪ ಚಿಕ್ಕದಾಗ ನನ್ನ ತಳ್ಳಾಕ್ಬಿಟ್ಲು ಈಗ ನಾರಾಯಣಪ್ಪನಿಗೆ ಮಗ ಎತ್ತವಳೆ ನೀತ್ ಗೆಟ್ಟವಳು ಸಿಂಗಾರಿ ಇದಕ್ಕೆಲ್ಲ ಸರಿಯಾದ ಯೋಚನೆ ಮಾಡ್ತಾ ಇವನಿಕಲ ಮಾಡುವ ಕೆಲಸ ಬೋಗುಟ್ಟಾಗ ಮಾಡ್ಬೇಕಲ್ಲ ಆ ಸಿಂಗಾರಿ ಬುದ್ರಣ್ಣ ಇನ್ನೊಂದರ ಅಂಬಿಡ್ತೀಯ ಸಾರಾಯ ಅಂದ್ರೆ ಪರಾಣನ ಬಿಟ್ಬಿಡ್ತೀಯ ಹೊಟ್ಟ ಹೊಟ್ಟ ಯಾವಾಗ ಬಂದೆ ರಾಮಭಟ್ಟ ನಾನು ನೋಡಲೇ ಇಲ್ಲ ಹೇಗೆ ನೋಡ್ತೀನಿ ನಾರಣಪ್ಪ ಗ್ರಂಥ ತ್ರೈರತ್ನಗಳನ್ನು ಮುಂದಿಟ್ಕೊಂಡು ರಾಮಾಯಣ ಮಹಾಭಾರತ ಭಾಗವತ ನಾಲ್ಕನೇ ಗ್ರಂಥರತ್ನ ಮರೆತು ಬಿಟ್ಟೆ ಇದೋ ನೋಡು ಗಾಂಧೀಜಿಯವರ ಆತ್ಮಕಥೆ ಗಾಂಧೀಜಿಯವರ ಸರಳ ಪ್ರಖರ ಮಾತುಗಳು ನನ್ನ ದಾರಿದೀವಿಗೆ ನಾನು ಯಾವ ಕೆಲಸನೂ ಫಲಾಪೇಕ್ಷೆಯಿಂದ ಮಾಡಲ್ಲ ರಾಮಣ್ಣ ಶಾಲೆ ಸ್ಥಾಪಿಸಿದ್ರಲ್ಲಿ ಹೆಂಡ ಕುಡಿಬೇಡಿ ಅಂದದ್ರಲ್ಲಿ ಪ್ರಾಣವಧೆ ಮಾಡಬೇಡಿ ಅಂದಿದ್ರಲ್ಲಿ ಯಾವ ಸ್ವಾರ್ಥ ಇದೆ ಹೇಳು ನೀನು ಮಾಡೋ ಕೆಲಸ ಇಲ್ಲ ನಾರಣಪ್ಪ ಹಳ್ಳಿ ಮುಕ್ಕುಗಳನ್ನು ಕತ್ಕೊಂಡು ಒದ್ದಾಡ್ತೀಯ ಇವಕ್ಕೆ ಈ ಜನ್ಮಕ್ಕೆ ಬುದ್ಧಿ ಬರ್ತೀಯನೇ ಹೆಂಡ ಕುಡಿಬೇಡ್ರು ಅಂದು ಸಾರಾಯಿ ಅಂಗಡಿ ಭದ್ರಣ್ಣನ ವಿರೋಧ ಕಟ್ಕೊಂಡೆ ರಂಗನ ಉದ್ಧಾರ ಮಾಡಿ ವಿಶ್ವೇಶ್ವರನ ವಿರೋಧ ಕಟ್ಕೊಂಡೆ ಇಲ್ಲದ ಅಪಖ್ಯಾತಿ 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 ಬರುವಂತಹ ಕೆಲಸ ನಾನೇನು ಮಾಡಿದೆ ಭಟ್ಟ ಆದಿನಾರಾಯಣ ಶೆಟ್ಟಿ ಮನೆಗೆ ಅಭಿಷೇಕ ಮಾಡ್ಸೋಕೆ ಹೋಗಿದ್ದೆ ಅವನು ನಿನ್ನ ವಿಷಯ ಇರ್ತದ ನಿನಗೂ ಚೆಲುವಮ್ಮನಿಗೂ ಸಂಬಂಧ ಇದೆ ಅಂತ ಏನು ಬುದ್ಧಿ ಇದ್ ಕಡೆ ಗದ್ದೆ ತಾಕ್ ಹೋಗಿದ್ರ ಓ ಚೆನ್ನಾಗಿದೀಯಾ ಸಿಂಗಾರಿಗೌಡ ಬಹಳ ದಿನಗಳ ಮೇಲೆ ಕಾಣಿಸ್ತಾ ಇದೀಯಾ ಹಿಂಗೆ ಹೊಸಿ ಕೆಲಸ ಇತ್ರ ನನ್ನ ಹತ್ರವೇ ಓ ಕೌಂತವೇನೆಯ ಹೊಸಿ ರೂಪಾಯಿ ಬೇಕಿತ್ರು ಸೆಟ್ರನ್ ಕೇಳ್ದೆ ಇಲ್ಲ ಅಂದ್ರು ಶೆಟ್ರ ಹತ್ರನೇ ಇಲ್ಲದ ಮೇಲೆ ನನ್ನ ಕೈ ತುಂಬಿರುತ್ತೆ ನಾಲ್ನಪ್ಪ ಇದಾನಲ್ಲ ಲೋಕೋಪಕಾರಿ ಅವನ ಹತ್ರ ಹೋಗು ಕೊಡ್ತಾನೆ ಇಲ್ಲ ಕೊಡಿಸ್ತಾನೆ ಆಯಪ್ಪಂತ ಹೋಗದ ಬುದ್ಧಿ ಯಾಕಯ್ಯ ಊರ್ಗೂರೇ ಹೊಗಳುತ್ತೆ ನಿಮ್ಮ ಜನಕ್ಕಂತೂ ದೇವರೇ ಆಗ್ಬಿಟ್ಟಿದ್ದಾನೆ ರಂಗ ಮೂಡ್ಲಿ ಕರಿಯ ಎಲ್ಲರನ್ನು ಕೂರಿಸ್ಕೊಂಡು ಗಾಂಧಿ ಭಜನೆ ಮಾಡಿಸ್ತಾನಂತೆ ಪುರಾಣ ಪುಣ್ಯಕತೆ ಓದ್ತಾನಂತೆ ಅವನು ಮುಖ್ಯ ಉಂಡು ಮನೆಗೆ ಎರಡು ಬಗದವನು ನಿಮ್ ಕೈಗೆ ಆಸ್ತಿ ಚಿಕ್ಕದಂತೆ ಮಾಡಿದವನು ಕೋರ್ಟ್ ಕಚೇರಿ ಹೊತ್ತಿ ತಾನ ಆಸ್ತಿ ನುಂಗದ ನಾರಣಪ್ಪನ ವಿಷಯ ಜನ ಆಡ್ಕೊಳ್ಳೋದು ನಿಜವೇ ಸಿಂಗಾರಿ ನಮ್ಮ ಅಪ್ಪನಾರ್ಗೂ ನಿಜ ಬೆಂಕಿ ಇಲ್ದೆ ಹೊಗೆ ಆಡ್ತಾ ಇತ್ತ ಸಮೇ ನಾರಣಪ್ಪನ್ನ ಈ ಊರ್ ಬಿಡಿಸ್ಬೇಕಲ್ಲ ಭದ್ರಣ್ಣನು ಹಂಗೆ ಅಂತಾನೆ ಬುದ್ಧಿ ನೀವು ಮುನಿ ಮೆಕ್ಕದ್ ನಂಗಿರ್ಲಿ ಒಸಿ ನನ್ನ ಕಷ್ಟ ಸುಖ ನೋಡ್ಕಂಡ್ರೆ ನಿಮಗ್ ಪರಾಣನೆ ಬೇಕಾದ್ರೂ ಕೊಡ್ತೀನಿ ಬೆಳಿಗ್ಗೆ ನನ್ನ ಗದ್ದೆ ಹತ್ರ ಬಾ 100 ರೂಪಾಯಿ ಕೊಡ್ತೀನಿ ಶೆಟ್ರಿಗೆ ಹೇಳ್ಬೇಡ ಆಮೇಲೆ ಸಿಂಗಾರಿ ನಾರಣಪ್ಪನ ವಿಷಯ ಜ್ಞಾಪಕದಲ್ಲಿರ್ಲಿ ಅದನ್ನ ಮರ್ತೇನಾ ನನ್ನ ನೋಡಿಯ ನನ್ನ ನಿನ್ನ ಸಂಬಂಧ ಯಾರಿಗೂ ಗೊತ್ತಾಗ್ಕೊಡ್ದು ಮನೆ ಹತ್ರ ಬರಬೇಡ ಗದ್ದೆ ಕಡೆ ಬರ್ತಿರ್ತೀನಿ ಆಗ ಮಾತ್ರ ನೋಡು ಅಪ್ಪಣೆ ಬುದ್ಧಿ ಗೊತ್ತೀನಿ ಮನುಷ್ಯ ಅನುಭವರು ಹೋದ್ಮೇಲೆ ಸ್ಕೂಲ್ ಕಮಿಟಿ ಸೇರೇ ಇಲ್ವಲ್ಲ ವಿಶ್ವೇಶ್ವರ ಒಕ ಮೀಟಿಂಗ್ ಪಿಲಿಯಪ್ಪ ಅಧ್ಯಕ್ಷ ಸ್ಥಾನ ಖಾಲಿಗೆ ಉಂದಿ ನಾಳೆ ಇನ್ಸ್ಪೆಕ್ಟ್ರು ವಚ್ಚಿಸ್ತೆ ಆಡಳಿತ ಸರಿಯಾಗಿಲ್ಲ ಅಟ್ಲ ಇಟ್ಲ ಅನ್ನಿ ಗ್ರ್ಯಾಂಡ್ ಬ್ಯಾಗೆ ಮಣ್ಣಿ ಸಿಸ್ತೆ ಎಂ ಚೇಸ್ತಾವೋ ಯಾರನ್ನ ಅಧ್ಯಕ್ಷರನ್ನ ಮಾಡೋದು ಶೆಟ್ರೆ ನಿಮಗೂ ತಿಮ್ಮಯ್ಯನವ್ರಿಗೂ ಸಮಸಮ ಓಟ್ ಬಂದ್ರೆ ಏನ್ ಮಾಡ್ತೀರಿ ಈಗಿರೋ ಪ್ರಕಾರ ನೀವು ನಾನು ರಾಮ್ ಭಟ್ಟ ಒಂದ್ ಕಡೆ ಕಾಸಿಂ ತಿಮ್ಮಯ್ಯ ಅಪ್ಪಾಜಿ ಇನ್ನೊಂದ್ ಕಡೆ ಅವನು ಇಪ್ಪುಡು ಏನ್ ಚೇಸಿದೆ ಇದಕ್ಕೆ ನಾನೊಂದು ಉಪಾಯ ಯೋಚಿಸಿದ್ದೀನಿ ಶೆಟ್ರೆ ನಮ್ ತಂದೆಯವ್ರದ್ದು ಒಂದು ಜಾಗ ಹೇಗಿದ್ರು ತೆರಪಾಗಿದೆ ಅದಕ್ಕೆ ನಮ್ಮವ್ರನ್ನ ಒಬ್ರನ್ನ ತಗೊಂಡ್ಬಿಡೋದು ಅಂತ ಅದೇ ತಂದೆ ಕಮಿಟಿ ಮುಂದೆ ಪೆಟ್ಟದೆ ಒಪ್ಪಿಗೆ ಪಡೆಯಿದೆ ನೀವು ಹೇಗೂ ಹಂಗಾಮಿ ಅಧ್ಯಕ್ಷರು ನಾನು ಸೆಕ್ರೆಟರಿ ನಮ್ಮಿಬ್ರು ಜವಾಬ್ದಾರಿ ಮೇಲೆ ತಗೊಳ್ಳೋದು ಮೊದಲನೇ ಮೀಟಿಂಗ್ ನಲ್ಲಿ ಅಸ್ತು ಅನ್ನಿಸ್ಕೊಳ್ಳೋದು ಇವ್ರನ್ನ ತೀರ್ಸ್ಕೊಳ್ಳೋದು ಏನೇ ಭದ್ರಣ್ಣ ಎಮೆ
ಮನ ಸಾರಾ ಅಂಗಡಿ ಬದ್ದಣ್ಣ. ಹ್ಞೂ ಅವನೇ. ಇನ್ನೊಂದು ವಿಷಯ ಶೆಟ್ರೆ, ಅದೇಮೇ ನಿಮ್ ಕೆಲಸ ನಾನು ಮಾಡ್ಕೊಡ್ತೀನಿ, ಹಾಗೆ ನೀವು ನನ್ನ ಕೆಲಸ ಮಾಡ್ಕೊಡ್ಬೇಕು. ಅದೇಮಪ್ಪ, ಆ ನಾರಾಯಣಪ್ಪನ್ನ ಸ್ಕೂಲಿಂದ ಹೊರಕ್ ಹಾಕ್ಬೇಕು. ದಾನ್ಕೆ ಕಾರಣ ಕೊಡ್ಬೇಕ. ಅವ್ ನೀತಿ ಚೆನ್ನಾಗಿಲ್ಲ ಅಂತ ಊರೆಲ್ಲ ಹೇಳ್ತಿಲ್ವೇ? ಅಟ್ಲೈತೆ ಮೊದಲನೇ ಮೀಟಿಂಗ್ ನಲ್ಲಿ ಒದ್ದು ವಿಶ್ವೇಶ್ವರ, ಎರಡನೇ ಮೀಟಿಂಗ್ ಮೇಮಂತ ಜೈ ಬೇರೆ ಒಡೆಯೇ ಮಾಡ. ಇವತ್ತು ಸ್ಕೂಲ್ ಕಮಿಟಿ ಮೀಟಿಂಗ್ ಇತ್ತು. ಏನಾಯ್ತು? ಶೆಟ್ಟಿ ಅಧ್ಯಕ್ಷ, ವಿಶ್ವೇಶ್ವರ ಸೆಕ್ರೆಟರಿ, ತಿಮ್ಮೇಗೌಡರು ಕಾಸಿಂ ಸಾಬ್ರ ಅವರ ಹೆಸರನ್ನೇ ಸೂಚಿಸಿದ್ದು, ಅಪ್ಪಾಜಿ ಅದನ್ನ ಸೆಕೆಂಡ್ ಮಾಡ್ದ. ಆಗ ನಾನು ಪಿತ್ರಾರ್ಜಿತವಾದ ಛತ್ರನ ಆದಿನಾರಾಯಣ ಶೆಟ್ಟರು ಶಾಲೆಗೆ ಒಪ್ಪಿಸಿಲ್ದಿದ್ರೆ ನಮ್ಮ ಊರಿನ ಶಾಲೆನೇ ಇರ್ತಿರ್ಲಿಲ್ಲ. ಅವರನ್ನು ಗೌರವಿಸಬೇಕಾದ ನಮ್ಮ ಕರ್ತವ್ಯ ಅಂತ ಸೂಚನೆ ಕೊಟ್ಟೆ. ಭದ್ರಣ್ಣ ಸಪೋರ್ಟ್ ಮಾಡ್ದ, ಶೆಟ್ಟರೆ ಚುನಾಯಿತರಾದ್ರು. ನೀನು ಸೂಚಿಸ್ದೆ, ಭದ್ರಣ್ಣ ಅನುಮೋದಿಸ್ದ. ಅರ್ಥವಾಗ್ತಿಲ್ಲ ರಾಮಭಟ್ಟ. ವಿಶ್ವೇಶ್ವರ ನನ್ನನ್ನ ಒತ್ತಾಯಿಸಿ ಒಪ್ಪಿಸಿದ್ದ ನಾರಣಪ್ಪ. ಅವನೇ ಭದ್ರಣ್ಣನ ಒಬ್ಬ ಮೆಂಬರ್ ಮಾಡಿರೋದು. ಯಾರಾದ್ರೂ ಆಗ್ಲಿ ಬಿಡು, ರಾಮಾಯ ಸ್ವಸ್ತಿ ರಾವಣಾಯ ಸ್ವಸ್ತಿ. ನನಗೆ ನಿಂದೆ ಯೋಚನೆ ಆಗಿದೆ ನಾರಣಪ್ಪ. ನನಗೇನ್ ಮಾಡಿಯಾರು ರಾಮು, ಹೆಚ್ಚು ಅಂದ್ರೆ ಸ್ಕೂಲ್ ಬಿಡಿಸಬಹುದು. ಅದೇ ನನಗೂ ಅನುಮಾನ. ನಿಜ ಹೇಳಬೇಕು ಅಂದ್ರೆ ನನಗೂ ಸ್ಕೂಲ್ ಬಿಡಕ್ಕೆ ಇಷ್ಟ ಇಲ್ಲ ಭಟ್ಟ. ಶೆಟ್ಟರಿಗೂ ಶಾನುಭವರಿಗೂ ಇದ್ದ ವೈಮನಸ್ಯಾನ ರಾಜಿ ಮಾಡಿಸಿ ಈ ಶಾಲೆ ನಿಲ್ಲಿಸಿದೆ. 10 ಜನಕ್ಕೆ ವಿದ್ಯಾದಾನ ಮಾಡಿದ್ರೆ ಅದೇ ನನ್ನ ದೇಶ ಸೇವೆ ಅಂತ ಭಾವಿಸ್ಕೊಂಡಿದ್ದೀನಿ. ಅದನ್ನೂ ತಪ್ಪಿಸ್ಬೇಕು ಅಂತ ಯಾರ ಮನಸ್ಸಿನಲ್ಲಾದ್ರೂ ಇದ್ರೆ. ವಿಶ್ವೇಶ್ವರ ಭದ್ರಣ್ಣನ ಗೆಳೆತನ ಮಾಡಿರೋದು ಅಪಾಯದ ಸೂಚನೆ ನಾರಣಪ್ಪ. ಭದ್ರಣ್ಣನಿಗೆ ತನ್ನ ಹೆಂಡದಂಗಡಿ ವ್ಯಾಪಾರ ನಿನ್ನಿಂದ ಕಡಿಮೆ ಆಯ್ತು ಅನ್ನೋ ಜಿದ್ದು, ವಿಶ್ವೇಶ್ವರನ್ ದ್ವೇಷ. ಇನ್ಮೇಲಾದ್ರೂ ಹುಷಾರಾಗಿರ ನಾರಣಪ್ಪ. ಹೇ ಹುಷಾರಾಗೋದು? ತೋಟಕ್ಕೆ ಹೋಗೋದು ಬಿಟ್ಬಿಡು. ಆ ದಡ್ಡ ದಾಮೋದರಗೋಸ್ಕರ ಕಂಠ ಶೋಷಣೆ ಮಾಡ್ಕೋಬೇಡ. ನಿನಗೆ ಮರೆಯಲ್ಲ, ಅವ್ರ ತಲೆಗೆ ಹತ್ತಲ್ಲ, ತೆಪ್ಪಿಗೆ ಮನೇಲಿರು. ಯಾಕೆ ಸುಮ್ಮನೆ ಕೂತ್ಬಿಟ್ಟೆ? ನಾನು ಏನು ಹೇಳಿ ರಾಮಭಟ್ಟ, ಇಷ್ಟು ದಿನ ನನ್ನ ಸ್ನೇಹಿತನಾಗಿ ನೀನು ನನ್ನನ್ನು ಅರ್ಥಕೊಂಡಿಲ್ಲ. ಜ್ಞಾನದಾನ ವಿದ್ಯಾದಾನ ಮಾಡೋದು ತಪ್ಪ. ತೋಟಕ್ಕೆ ಬಾ ಒಂದ್ಸಲ, ಆ ನಿರಕ್ಷರ ಕುಕ್ಷಿಗಳು ಕೇಳೋ ಪ್ರಶ್ನೆಗಳನ್ನು ಕೇಳು, ಅವರ ಜ್ಞಾನದಾಹನ ಗಮನಿಸು. ಅವರಲ್ಲೂ ಎಂಥ ಅಂತರ್ಗತ ಸಂಸ್ಕೃತಿ ಇದೆ ಅನ್ನೋದು ನಿನಗೆ ಅರ್ಥ ಆಗುತ್ತೆ. ನೀನೇನೇ ಹೇಳು, ನೀನು ಹಿಡಿದಿರೋ ತಪ್ಪುದಾರಿ ಅಂತಲೇ ನನಗನ್ಸುತ್ತೆ. ಇರಬಹುದು, ಆದರೆ ನನ್ನ ನಿಲುವನ್ನು ನಾನು ಬದಲಾಯಿಸೋಕ್ಕಾಗೋಲ್ಲ ಭಟ್ಟ. ನಿಂಗೂ ದೆಸೆ ಬಂತಲ್ಲ ಭದ್ರಣ್ಣ, ಈ ಸ್ಕೂಲ್ ನೆಂಬರ್ ಆಗ್ಬಿಟ್ಟೆ. ಇಲ್ಲಿಗೆ ಬರ್ತೀನಿ ಅಂದ್ಲ, ಈ ವರ್ಷ ನಾನು ಮುನ್ಸಿಪಾಲ್ಟಿ ಮೆಂಬರ್ ಆಗಿ ಆಗ್ತೀನಿ ನೋಡ್ಲ. ಅದಕ್ಕೆ ನೀನು ನನಗೆ ಕುಮ್ಮಕ್ಕಾಗ್ಬೇಕಲ್ಲ ಸಿಂಗಾರಿ. ಬಿಡ್ತೀನಣ್ಣ. ಅಲೇ ಪಾಪಣ್ಣ, ಯಾರು ಸೀಸ ಸಾರ ತರ್ಲ? ಲೇ ಸಿಂಗಾರಿ, ಈ ದಿವಸ ಸಂತೆ ಮಾಡಿದಾಗೆ ನಿನ್ ಚೆಲುವಿ ಕಂಡಿದ್ದೆ ಕಣ್ಲ. ಅವಳು ಸಂತೆಗೆ ಬಂದಿದ್ಲ? ಓ ಕಣ್ಲ, ಈಗ ಬೋ ಪರಮಾಸಿ ಆಗವಳಿ, ಮೈಕ ತುಂಬಕೊಂಡು ಬೋ ಚಂದಾಗವಳೆ ಕಣ. ಅಕ್ಕಿಗೆ ಬಲೆ ಹಾಕ್ದವನು ನಾನು, ಅದನ್ನ ಸುಟ್ಕೊಂಡು ತಿಂದವನು ಆ ಸಾಂಬೋಗಪ್ಪ. ನೋಡ್ದ ಮತ್ತೆ ಈಗ ಲೈ ಸಿಂಗಾರಿ, ಇನ್ನೊಂದ್ಕಿತ ಬಲೆ ಬೀಸ್ ನೋಡ್ಲ ಹಂಗೆ. ಓ ರಂಗ ಮೂಡ್ಲಿ ಕರಿಯ ನನ್ನ ಹಿಡ್ಕೊಂಡ್ ತಿರ್ಗಾ ಮುರಿ ಮುರಿಲಿ. ಅವನ್ನೆಲ್ಲ ಬಟ್ಟೆ ಹಾಕ್ಬೋದು ಕಣ್ಲೆ, ನಾಲ್ಕು ಮಗೆ ಎಂಡ ಇಕ್ಕಿದ್ರೆ ನಾಯಿಗಳ ಹಂಗೆ ಬರ್ತವೆ. ನೀನ್ ಹೆಂಗಾರ ಮಾಡಿ ಈ ಚೆಲುವಿನ ಬುಟ್ಟಿಗಕ್ಕ ನೋಡು. ಮಧ್ಯಾಹ್ನದಾಗ ಒಟ್ಟಿಲಿ ಯಾರು ಇರಾಕಿಲ್ಲ, ಎಲ್ಲ ಹೊಲಕ್ ಹೋಗಿರ್ತಾರೆ. ಆ ಲಾರಣಪ್ಪನು ಇಸ್ಕೂಲ್ ಹೋಗಿರ್ತಾನೆ. ಧೈರ್ಯ ಮಾಡ್ಲು ಬಿಡ್ಲ, ಈಗ ಬೋ ಫಾರ್ಮಸಿಯಾಗ ಅವಳೆ ಕಂಡ್ಲ ಸಿಂಗಾರಿ, ಮೈ ಕೈ ತುಂಬಿಕೊಂಡು ಬೋ ಸಂದಕವಳೆ ನುಗ್ಗೆ ಬಿಡ್ತೀನಿ. ಇವ್ರಿಗೇನಾಯ್ತು? ಹೀಗೆ ದಡಬಡ ಬಂದು ಬಾವಿ ನೀರ್ ಸೇದಿ ತಲೆ ಮೇಲೆ ಹುಯ್ಕೊಂಡು ದೇವ್ರ ಪೂಜೆನ 10 ನಿಮಿಷದಲ್ಲಿ ಮುಗಿಸ್ಬಿಟ್ರು. ಒಂದ್ ದಿಂಬ್ ತಂದ್ಕೊಡು ನಾಗು. ಮಲಕೊಳ್ತೀರಾ? ಹ್ಮ್, ಅಡಿಗೆ ಆಗಿದೆ, ಊಟ ಮಾಡಿ ಮಲಕೊಳ್ಳಿ. ನಂಗೆ ಹಸಿವಿಲ್ಲ, ನಾರಣಪ್ಪ ಬರ್ಲಿ. ಶಾರದಾ ಶಾರದಾಂ ಪೂಜವದನಾ ವದನಾಂ ಭುಜೇ ಸರ್ವದಾ ಸರ್ವದಾ ಅಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ರಾಮು ಬರ್ಲಿಲ್ವೇ ನಾಗಮ್ಮ? ಆಗ್ಲೇ ಬಂದ್ರು, ಮಲಗಿದ್ದಾರೆ. ಹುಷಾರಾಗಿದಾನೋ ಇಲ್ವೋ? ಇದ್ದಾರೆ, ಆದ್ರೆ ಅವ್ರ ಮನಸ್ಸು ಯಾಕೋ ಸರಿ ಇಲ್ಲ ಅನ್ಸುತ್ತೆ.
ಕೂತ್ಕೋ ಭಟ್ಟ, ನಿನಗೋಸ್ಕರ ಕಾಯ್ತಿದ್ದೀನಿ. ಯಾಕೆ ಹೀಗಿದೆ? ಸ್ಕೂಲ್ ಕಮಿಟಿ ಮೀಟಿಂಗ್ ಇತ್ತು. ಹ್ಮ್, ಹೇಳಿದ್ಯಲ್ಲ ಇವತ್ತಿದೆ ಅಂತ. ನಾಳೆ ರಾಜೀನಾಮೆ ಕೊಟ್ಬಿಡೋಣ ಅಂತಿದ್ದೀನಿ. ಯಾಕೆ, ಏನಾಯ್ತು? ನಿನ್ನನ್ನು ಕೆಲಸದಿಂದ ತೆಗೆದುಹಾಕಬೇಕು ಅಂತ ನಿರ್ಣಯ ಮಾಡಿದ್ದಾರೆ. ನನ್ನ ಅಪರಾಧ? ನಿನ್ನ ನಡತೆ ಚೆನ್ನಾಗಿಲ್ವಂತೆ. ನಿನ್ನಂಥ ಮೇಷ್ಟ್ರು ಪಾಠ ಹೇಳಿದ್ರೆ ಹುಡುಗರು ಕೆಟ್ಟ ಹೋಗ್ತಾರಂತೆ. ಕೇಳಿದೆಯಾ ನಾಗು, ನಾರಾಯಣಪ್ಪ ಪಾಠ ಹೇಳಿದ್ರೆ ಆದಿನಾರಾಯಣ ಶೆಟ್ಟಿ, ಹೆಂಡದಂಗಡಿ ಭದ್ರಣ್ಣ, ತಲಹೋಕ ಅಪ್ಪಾಜಿ, ಎಳೆನಿಂಬೆಕಾಯಿ ವಿಶ್ವೇಶ್ವರ, ಇವ್ರ ಮಕ್ಕಳು ಕೆಟ್ಟ ಹೋಗ್ತಾರಂತೆ. ಅಯ್ಯೋ ದೇವ್ರಿ, ಈ ಅನ್ಯಾಯನು ಉಂಟೆ? ತಪ್ಪಲೆಯ ಕೆಳಗಿಟ್ಬಿಟ್ಟೆ ನಾಗಮ್ಮ. ಸೊಪ್ಪಿನ ಸಾರು ಪಲ್ಯ ಪರಮಾಯಿಷಿಯಾಗಿ ಮಾಡಿದ್ದೀಯಾ, ಇನ್ನೊಂದು ಸ್ವಲ್ಪ ಸಾರು ಹಾಕು. ಯಾಕೆ ತಾಯಿ ಹೇಳ್ತೀಯ, ಪ್ರಪಂಚ ಮುಳುಗ ಹೋಗಲ್ಲಮ್ಮ. ಆದರೂ ವಿಶ್ವೇಶ್ವರ ಈ ಮಟ್ಟಕ್ಕೆ ಇಳಿತಾನೆ ಅಂತ ಅಂದ್ಕೊಂಡಿರಲಿಲ್ಲ ನಾರಾಯಣಪ್ಪ. ವಿಶ್ವೇಶ್ವರ ಒಂದು ತಪ್ಪು ಮುಚ್ಕೊಳ್ಳೋದಕ್ಕೆ ಇನ್ನೊಂದು ತಪ್ಪು ಮಾಡ್ತಿದ್ದಾನೆ. ಅವನಿಗೋಸ್ಕರ ನಾನು ಕೊರಗ್ತೀನಿ ಭಟ್ಟ. ಹಿರಣ್ಯಪ್ಪನವರು ನನ್ನ ಸಾಕಿ ಸಲಹಿದ್ರು, ಅವ್ರ ಸಂಸಾರ ಚೆನ್ನಾಗಿರಲಿ ಅಂತ ನನ್ನ ಹಂಬಲ. ಕುಲಪುತ್ರನೇ ಮನೆಗೆ ಮುಳುವಾದ್ನಲ್ಲ ಅಂತ ದುಃಖ ಆಗ್ತಾ ಇದೆ. ನಾಗಮ್ಮ ಊಟ ಮಾಡು ತಾಯಿ, 11 ಗಂಟೆ ಆಗ್ತಾ ಬಂತು. ಐನೋರು 3 ದಿನದಿಂದ ಆಶ್ರಮಕ್ಕೆ ಬಂದಿಲ್ವಲ್ಲ. ಅವ್ರಿಗೂ ಶಾನ ಬ್ಯಾಸರ ಆಗದೆ ಮೂಡ್ಲಿ ಮಾವ. ಹೌದು ರಂಗ, ಕೆಸರು ಮ್ಯಾಕೆ ಕಲ್ಲೆಸೆಯೋ ಜನ, ಅವ್ರನ್ನ ಏನೇನೋ ಅನ್ನೋದ. ಅಕ್ಕ ಐನೋರು ಬತ್ತವ್ರೆ. ಅಡ್ಬಿದ್ದೆ ಸ್ವಾಮಿ. ನಮಸ್ಕಾರ 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 ನಮಸ್ಕಾರ. ಯಾಕಿಂಗ್ ಆಯ್ತು ಬುದ್ಧಿ? ನನಗೂ ವಯಸ್ಸಾಯ್ತು ಮೂಡ್ಲಿ, ತ್ರಾಣ ಕಡಿಮೆ ಆಗಿಲ್ವೇ? ಚಿಕ್ಕ ವಯಸ್ಸಿನವರು ಉತ್ಸಾಹಿಗಳು ಉಪಾಧ್ಯಾಯರಾಗ್ಲಿ ಅಂತ ಸ್ಕೂಲ್ ಕಮಿಟಿ ಇಷ್ಟಪಟ್ರೆ ತಪ್ಪ? ಅದು ಕಾರಣ ಅಲ್ಲ ಸ್ವಾಮಿ ಅವರೇ, ನನಗೆ ಗೊತ್ತು. ಇಟ್ಟೆಲ್ಲ ಅದು ನನ್ನಿಂದ ಸಮಯರ. ಛೇ, ನೀನೇನ್ ಮಾಡಿದೆ ಚಲುವಮ್ಮ? ಏನೋ ಕೆಟ್ಟ ಗಳಿಗೆ. ಇನ್ ಮ್ಯಾಕೆ ನಮ್ಮ ಮಕ್ಕಳನ್ನ ಈ ಸ್ಕೂಲಿಗೆ ಕಳ್ಸಕ್ಕಿಲ್ಲ ಬಿಡಿ. ಉಂಟೆ, ನಾನ್ ಹೇಳ್ಕೊಟ್ರೇನು ಇನ್ನೊಬ್ರು ಹೇಳ್ಕೊಟ್ರೇನು, ಮಕ್ಕಳಿಗೆ ವಿದ್ಯಾಬುದ್ಧಿ ಬರೋದು ಮುಖ್ಯ. ಇನ್ನೊಬ್ನೋ ಹೇಳೋದು ವಿದ್ಯಾಬುದ್ಧಿ ನಮ್ಗೆ ಬೇಡ, ನಮ್ಗೆ ಆ ಈಶ್ವೇಶ್ವರಪ್ಪನ ಈ ಸ್ಕೂಲು ಬೇಕಿಲ್ಲ. ಹೌದು, ನಮ್ಗೆ ಆ ಸ್ಕೂಲ್ ಬೇಡ. ನಾರಾಯಣಪ್ಪ ಸ್ವಾಮಿಯವರು ಹುಣಸೆ ಮರದ ಕೆಳಗೆ ನಮ್ಮ ಮಕ್ಕಳಿಗೆ ಓದು ಬರ ಹೇಳ್ಕೊಡ್ಲಿ. ಹುಣಸೆ ತೋಪಿ ಹಾಕ್ಮಾವ, ನಮ್ಮ ಅಟ್ಟಿ ಇಲ್ವಾ, ಅಲ್ಲೇ ಸ್ಕೂಲ್ ಮಾಡೋಣ. ಆ ಸ್ಕೂಲ್ ನಾನ್ ಕಟ್ಟಿದ್ದು, ನಾನ್ ಬೆಳೆಸಿದ್ದು, ಅದಕ್ಕೆ ವಿರುದ್ಧವಾಗಿ ನಾನೇ ಇನ್ನೊಂದು ಸ್ಕೂಲ್ ಹುಟ್ಟಾಕ್ಲೆ. ಬುದ್ಧಿಯವ್ರ ಮಾತೀಟ. ನನ್ನಿಂದ ನಿಮಗ್ ದುರ್ಜನ ಬಂತು ದೇವ್ರೆ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಇದೆಲ್ಲ ಅನುಭವಿಸ್ಬೇಕು ಚಲುವಮ್ಮ. ರಂಗನ್ಗೋಸಿ ಬುದ್ಧಿ ಹೇಳ್ಬೇಕು, ಭದ್ರನ ಮೇಲೆ ಕತ್ತಿ ಮಸಿತವನೆ. ಇದು ನಿಜ ಆದ್ರೆ ಮೂಡ್ಲಿ, ಹಿರಿಯ ನೀನು, ಅದನ್ನು ತಡೆಗಟ್ಟಬೇಕು. ವಿಶ್ವೇಶ್ವರನ ಮೇಲೆ ಯಾರೂ ಹಗೆತನ ಸಾಧಿಸಬೇಡಿ. ಯಾವತ್ತಿದ್ರೂ ಧರ್ಮ ಜಯಿಸುತ್ತೆ, ವಿಶ್ವೇಶ್ವರನಿಗೆ ಬುದ್ಧಿ ಬರುತ್ತೆ, ಎಲ್ಲ ಸರಿ ಹೋಗುತ್ತೆ. ನೀವು ಹಾಕಿದ್ಕಿರೋದು ಆಟಕ್ಕಿಲ್ಲ. ಸುಬ್ಬಮ್ಮನವರು ಬನ್ನಿ ಅಮ್ಮ, ಬನ್ನಿ ಕೂತ್ಕೊಳ್ಳಿ. ರಾಮು ಎಲ್ಲಾಗು? ಸಂಜೆ ಪೂಜೆಗೆ ದೇವಸ್ಥಾನಕ್ಕೆ ಹೋಗಿದ್ದಾರೆ. ನಾನು ಅವ್ರಿಗೆ ಏನ್ ಅನ್ಯಾಯ ಮಾಡಿದೆ? ಏನಮ್ಮ ಹೀಗ್ ಕೇಳ್ತೀರಿ? ಮತ್ತಿನ್ನೇನ್ ಕೇಳಲಿ, ಅವನು ನಮ್ ಮನೆ ಕಡೆ ಸುಡದೇ ಇಲ್ಲ. ದೇವ್ರ ತಲೆ ಮೇಲೆ ಒಂದ್ ಚೊಂಬ್ ನೀರ್ ಹಾಕಿ ನಾಲ್ಕು ಹೂ ಇಡ್ತಿದ್ದ. ಆ ಭಾಗ್ಯನೂ ಹೋಯ್ತು. ರಾಮಗೇನಾದ್ರು ಬೇಜಾರಾಗಿದೆಯೇನೇನಾಗು? ಸ್ಕೂಲ್ ಮೀಟಿಂಗ್ ವಿಚಾರ ನಿಮಗ್ ಗೊತ್ತು ಅಲ್ವೇ ಅಮ್ಮ? ಗೊತ್ತಾಯ್ತು ಕಣೆ. ವಿಶ್ವನಿಗೆ ಈ ದುರ್ಬುದ್ಧಿ ಯಾಕೆ ಹುಟ್ಟತಮ್ಮ? ನಾರಾಯಣಪ್ಪನ ಮೇಲೆ ಛಲ ಯಾಕೆ ಸಾಧಿಸ್ತಾನೋ ನನಗೆ ಗೊತ್ತಾಗ್ತಿಲ್ಲ. ಅವನು ಹೇಗಿದ್ದ ಅನ್ನಾಗು? ಅವರು ಊರಲ್ಲಿಲ್ಲಮ್ಮ, ಮನಸ್ಸಿಗೆ ಶಾಂತಿ ಬೇಕು ಅಂತ ತಿರುಪ್ತಿಗೆ ಹೋಗಿದ್ದಾರೆ. ನನಗೊಂದು ಮಾತು ಹೇಳಿ ಹೋಗಲಿಲ್ಲ. ನಿಮ್ಮ ಮಗನ ಮೇಲೆ ನಿಮಗೆ ಹೇಗೆ ದೂರು ಹೇಳ್ತಾರೆ ಅಮ್ಮ? ನನ್ನ ನಮಸ್ಕಾರ ತಿಳಿಸ್ಬಿಡು ಅಂತ ಹೇಳಿ ಹೋದ್ರು. ಯಾವಾಗ ಬಂದ್ರಿ ಅಮ್ಮ? ಆಗಲೇ ಬಂದೆಪ್ಪ, ಎಲ್ಲ ವಿಷಯ ತಿಳಿತು. ನಾರಾಯಣಪ್ಪ ವಾಪಸ್ ಬಂದ್ಮೇಲೆ ಎಲ್ಲಿರ್ತಾನ ರಾಮು? ನನ್ನ ಮನೇಲಿರು ಅಂತ ಹೇಳಿದ್ದೀನಿ, ಆದ್ರೆ ಆ ಸ್ವಾಭಿಮಾನಿ ಏನ್ ಮಾಡ್ತಾನೋ ಏನೋ. ನಮ್ಮ ಮನೆ ದೇವ್ರ ಪೂಜೆ ನಿಂತೋಯ್ತಲ್ಲ ರಾಮು, ಬಂದು ಮೊದಲ ಹಾಗೆ ನಡ್ಸ್ಕೊಂಡು ಹೋಗಪ್ಪ. ಹೇಗೆ ಬರ್ಲಿಮ್ಮ, ಈಗ ವಿಶ್ವೇಶ್ವರ ನನ್ನ ಮೇಲೂ ಕತ್ತಿ ಕಟ್ಟಿದಾನೆ. ಅಮ್ಮ ನಾನೊಂದು ಮಾತು ಹೇಳಿದೆ. ಹೇಳಪ್ಪ. ಇದು ನಿಮ್ಮನೇನೆ, ನಾನು ನಿಮ್ಮ ಮಕ್ಕಳಲ್ಲಿ ಒಬ್ಬ, ನಿಮ್ಮನೆ ಪೂಜೆ ಇಲ್ಲೇ ಮಾಡ್ತೀನಮ್ಮ. ಚಿನ್ನದಂತ ಮಾತಾಡಿದೆ,
ವಿಶ್ವ ಕೆಟ್ಟವನಲ್ಲ ರಾಮು, ದುಡುಕು ಹಠ, ಅವನ ಸಹವಾಸನು ಚೆನ್ನಾಗಿಲ್ಲ. ತೋಟದ ವಿಷಯ ಅವನ್ ಮರ್ತೇ ಇಲ್ಲ. ರಂಗನ ಮೇಲೆ ಚೆಲುವಿ ಮೇಲೆ ವಿಷ ಕಾರ್ತಾನೆ. ಅವನು ದುಡುಕದ ಹಾಗೆ ನೀನು ನಾರಾಯಣಪ್ಪನು ನೋಡ್ಕೊಳ್ಬೇಕಪ್ಪ. ಆಗ್ಲಿ ತಾಯಿ. ರಾಮು ಅಂತೂ ನಮ್ಮ ಮನೆಗೆ ಬರೋಲ್ಲ, ನೀನಾದ್ರೂ ಬಾರೇನಾಗು. ನಾನು ಹೆಚ್ಚು ದಿನ ಬದುಕಿ ನಿಮ್ಗೆ ತೊಂದರೆ ಕೊಡೋಲ್ಲ. ನಿಮ್ದು ಅಮ್ಮಯ್ಯ ಅಮ್ಮ, ಹಾಗೆಲ್ಲ ಮಾತಾಡಬೇಡಿ. ಮೂಡ್ಲಿ ರಂಗ ಕರಿಯ ಒಬ್ರು ಇಲ್ಲ, ಇದು ಸರಿಯಾದ ಸಮಯ. ತಾಂಬೂಲ ಕಣ್ಣು ಮಲಗವಳೆ, ತಾಂಬೂಲ ಕಂಡು ಭದ್ರಣ್ಣ ಹೇಳ್ದಂಗೆ ಮೈ ಕೈ ತುಂಬಿಕೊಂಡು ಬಲು ಪುರಭಾಸಿ ಆಗವಳೆ. ಸಿಂಗಾರಿ ಸರಿ ಸರಿ ದೂರ ಸುಮ್ಕೆ ನಾನು ಹೇಳ್ದಂಗ್ ಕೇಳು. ಕಮ ಕಿಮಕ್ ಅಂದ್ರೆ ಕುತ್ತಿಗೆ ಇಸ್ಕಾಕ್ಬಿಟ್ಟಿ. ನೀನು ಯಾವತ್ತು ನನ್ನ ಹೆಣ್ಣು, ನನ್ನ ಬಿಟ್ಟು ಬಿಟ್ಟು ಆ ಸಾಂಬೋಗಪ್ಪನ್ ಕಟ್ಕಂಡೆ, ಈಗ ಆ ಲಾರಣಪ್ಪನ್ ಕಟ್ಕೊಂಡಿದ್ಯಾ? ನಿನಗೆ ಅಪ್ಪಗೋಳೆ ಮುಚ್ಚಿ ಸಿಂಗಾರಿ ನನ್ನ ಮಾನ. ಸಾಕು ಸುಮ್ಕಿರೋಣ, ಈಗ ಅವನಿಗಾಗಿರೋ ಶಿಕ್ಷೆನೇ ಸಾಕು. ನೋಡ್ ಮಾವ, ನೀನ್ ಹೇಳಿದಂತ ಬಿಟ್ಟಿದ್ರೆ ಓದಿಕೊಂಡು ಹೋಗಬೇಕಣ, ಇಲ್ಲಾಂದ್ರೆ ಇವನ್ನ ನೀನ್ ಬರೋದೇ ಇಲ್ಲ ಅನ್ಕೊಂಡಿದ್ದೆ ನಾರಣಪ್ಪ. ಎಲ್ಲಿಗೆ ಹೋಗ್ತೀನಿ ರಾಮು, ಇದು ನನ್ನ ಕಾರ್ಯಕ್ಷೇತ್ರ. ಹ, ಸಿಂಗಾರಿಗೆ ಏಟ್ ಬಿದ್ದ ಸುದ್ದಿ ತಿಳಿತು. ಜನ ಏನೇನೋ ಕತೆ ಕಟ್ಟು ಮಾತಾಡ್ಕೋತಾ ಇದ್ದಾರೆ. ಸಿಂಗಾರಿಗೂ ಚಲುವಮ್ಮನಿಗೂ ಎಂದಿನಿಂದ ಸಂಬಂಧ ಇತ್ತು, ರಂಗ ಮೋಡ್ಲಿ ನೋಡ್ಬಿಟ್ರು ಅಂತ ಆಟ ಕಟ್ಟಿದ್ರು ಅಂತ. ಛೇಛೆ, ಚಲುವಮ್ಮನ ನಾನು ಇವತ್ತು ನೋಡ್ತಾ ಇಲ್ಲ ರಾಮು. ದೊಡ್ಡಮ್ಮ ಅವ್ರನ್ನ ನಾನು ಹೇಗೆ ನಂಬಿದೇನೋ ಹಾಗೆ ಅವಳನ್ನೂ ನಂಬಿದ್ದೇನೆ. ಅವಳು ಶೀಲಾನ ಶಂಕಿಸೋದು ಮಹಾಪಾಪ. ಅಂದಹಾಗೆ ಸ್ಕೂಲ್ ಹೇಗಿದೆ, ಯಾರು ಪಾಠ ಹೇಳ್ಕೊಡ್ತಾ ಇದ್ದಾರೆ? ವಿಶ್ವೇಶ್ವರನ್ ಭಾವ ನಂಜುಂಡಯ್ಯ ಒಬ್ಬ ರಿಟೈರ್ಡ್ ಸ್ಕೂಲ್ ಮೇಸ್ಟರ್ ಕಳಿಸಿದಾನೆ. ಹಳೆ ಕಾಲದ ಮನುಷ್ಯ ಸುಮಾರಾಗಿ ಹೇಳ್ಕೊಡ್ತಾನೆ, ಆದರೆ ಸ್ಕೂಲು ಅರ್ಧಕ್ಕರ್ಧ ಖಾಲಿ. ಯಾಕೆ? ನಿನ್ನ ಶಿಷ್ಯರೆಲ್ಲ ಅಸಹಕಾರ ಮಾಡಿದ್ದಾರೆ. ತಿಮ್ಮೇಗೌಡರು ಅವ್ರಿಗೆ ಸಮಾಧಾನ ಹೇಳಲಿಲ್ವಾ? ಅವ್ರಿಗೇನು ಬೇಕು, ಅವರು ನಾನು ಇಬ್ಬರು ಕಮಿಟಿಗೆ ರಾಜೀನಾಮೆ ಕೊಟ್ಟಿದ್ದೀವಿ. ಸ್ಕೂಲ್ ಬಿಟ್ಟು ಹುಡುಗರ ಗತಿ ಏನು ಭಟ್ಟ? ಬೇರೆ ಸ್ಕೂಲು, ನೀನು ಬರಲಿ ಅಂತ ಕಾಯ್ತಾ ಇದ್ದಾರೆ. ನನಗಿಷ್ಟ ಇಲ್ಲ, ಶಾಲೆನ ಒಡೆದು ಎರಡು ಭಾಗ ಮಾಡೋದೆ. ಇದನ್ನು ತಪ್ಪಿಸೋಕೆ ಶಕ್ತಿ ಮೀರಿ ಪ್ರಯತ್ನಿಸ್ತೀನಿ. ವ್ಯರ್ಥ, ಶುದ್ಧ ವ್ಯರ್ಥ. ಹೋಗ್ಲಿ ಬಿಡು, ಜಗಳ ಕದ್ನವೇ ಬೇಡ, ನಾನೇ ಎಲ್ಲಿಗಾದರೂ ಹೋಗ್ಬಿಡ್ತೀನಿ. ಹೋಗಪ್ಪ ಹೋಗು, ವಿದ್ಯಾಬುದ್ಧಿ ಇಲ್ಲದ ಮಕ್ಕಳು ಪುಂಡರ ಆಡಳಿತದಲ್ಲಿ ಊರು ಚೆನ್ನಾಗಿರುತ್ತೆ. ನಾರಣಪ್ಪ, ಇದು ನಿನ್ನ ಯುದ್ಧ ಭೂಮಿ ಅನ್ನೋದನ್ನ ಮರಿಬೇಡ. ಹ್ಮ್, ನೀನು ಹೇಳೋದು ಸತ್ಯ ರಾಮು, ಇದು ನನ್ನ ಯುದ್ಧ, ರಣರಂಗ. ಓಡ್ ಹೋಗಿ ಹೇಡಿ ಆಗ್ಲಾರೆ, ನ್ಯಾಯಕ್ಕೆ ಹೊಡೆದಾಡ್ತೀನಿ. ಏನ್ ತಾಯಿ ಹೇಳ್ ಕಳ್ಸಿದ್ರಿ? ನೀನು ನನ್ನ ದೂರ ಮಾಡ್ಬಿಟ್ಟೆ ನಾರಣಪ್ಪ. ಏನ್ ಮಾಡ್ಲಮ್ಮ, ನಿಮ್ಮ ಮನೆಗೆ ಬರೋ ಹಾಗಿಲ್ಲ. ವಿಶ್ವೇಶ್ವರನಿಗೆ ನನ್ನ ಮುಖ ಕಂಡ್ರೆ ಕೋಪ ಬರುತ್ತೆ. ನನ್ನ ಮಗ ನನ್ನ ಮನೆ ಬಿಟ್ಟು ಹೋಗುವಂದ. ಏನಾಯ್ತಮ್ಮ, ಯಾಕೆ? ಊಟ ಮಾಡಿ ಕೂತಿದ್ವು, ಪಟೇಲ್ ತಿಮ್ಮೇಗೌಡ ಬಂದ. ವಿಶ್ವೇಶ್ವರಪ್ಪ, ನಿಮ್ಮ ಅಪ್ಪ ಅವರು ನಮ್ಮನ್ನೆಲ್ಲ ಅಣ್ಣ ತಮ್ಮಂದ್ರಾಗ ನಡೆಸ್ಕೊಂಡ್ರು, ನೀನು ಹಂಗೆ ಇರಬೇಕಾದ್ದು ಧರ್ಮ. ನೀವು ನಡ್ಕೊಳ್ಳೋ ಹಾಗೆ ನಾನು ನಡೆಯೋದು. ಇಲ್ಲ ವಿಶ್ವೇಶ್ವರಪ್ಪ, ನೀನು ತುಂಬಾ ಬದಲಾಯಿಸ್ಬಿಟ್ಟಿದೀಯ. ಏನು ವಿಷಯ ಹೇಳಬೇಕು ಅಂತಿದ್ದೀರೋ ಅದನ್ನ ಹೇಳಿ ಮುಗಿಸಿ ಗೌಡ್ರೆ. ನಾರಾಯಣಪ್ಪರು ಊರಿಗೆ ಬಂದವ್ರೆ, ಅವ್ರನ್ನ ಕಮಿಟಿ ನಿರ್ಣಯ ಆಗಿದ್ದನ್ನ ನಾನು ಜಾರಿ ಮಾಡಿದ್ದೀನಿ. ಗೊತ್ತು,
ಆದ್ರೆ ಜನ ನಿಮ್ ಶಾಲೆಗೆ ಹೋಗಲ್ಲ ಅಂತ ಕೂತವ್ರು. ಕರಿಯ ಮೂಡ್ಲಿ ರಂಗ ಎಲ್ಲ ಸೇರಿ ಹೊಸ ಶಾಲೆ ಸ್ಥಾಪಿಸ್ಕೊಂಡವ್ರೆ. ಅದಕ್ಕೆ ಅವಕಾಶ ಕೊಡೋದು ಬೇಡ. ಈ ಸ್ಕೂಲ್ನಲ್ಲಿ ನಾರಾಯಣಪ್ಪರು ಇಲ್ಲಿ, ಕೃಷ್ಣಪ್ಪ ಮೇಷ್ಟ್ರು ಇಲ್ಲಿ. ಶಾಲೆ ಒಡೆಯೋದು ಬೇಡ ಈಶ್ವೇಶ್ವರಪ್ಪ, ನಾರಾಯಣಪ್ಪಂಗೂ ಅದು ಇಷ್ಟ ಇಲ್ಲ. ನೋಡಿ, ನಮ್ಮ ಸ್ಕೂಲ್ ಮುಚ್ಚೋದ್ರೂ ಸರಿ, ನಾರಾಯಣಪ್ಪನ ತಗೊಳ್ಳಲ್ಲ. ಇದು ನನ್ನ ಕೊನೆ ಮಾತು. ತಿಮ್ಮೇಗೌಡ ಹೇಳೋದು ಸರಿ, ಗುಂಪುಗಾರಿಕೆ ಒಳ್ಳೇದಲ್ಲ. ಸುಮ್ಮನೆ ಹಠ ದ್ವೇಷ ಸಾಧಿಸ್ಬೇಡ ಕಣೋ. ಈ ಮಾತಿಗೆ ನೀನು ಬರಬೇಡಮ್ಮ. ನಾರಾಯಣಪ್ಪ ನನ್ನ ಮಗನ ಕಣೋ ವಿಶ್ವ. ಆ ಮಗನ ಜೊತೆಲೇ ಇರು. ಇಲ್ಲಿರೋದು ನಿನಗೆ ಇಷ್ಟ ಆಗದೆ ಹೋದ್ರೆ ಅಲ್ಲೇ ಹೋಗು. ಚೀಚಿ, ನನ್ನ ಮಗ ಏನಾದ ತಾಯಿಗೆ ಹಿಂಗೆ ಮಾತಾಡ್ಸಿದ್ರೆ ಸೀಳು ಬಿಡ್ತಿದ್ದೆ. ಈಶ್ವೇಶ್ವರಪ್ಪ, ಪುಂಡ ಪೋಗ್ರಿಗಳ ಜೊತೆ ಸೇರಿ ಉರಿತಿದೀಯ, ಈಗ ಕಲ್ಕಂಡಿದೀಯ. ಎತ್ತು ತಾಯಿ ನೋಯಿಸಿದ್ರೆ ಉರ್ಜಿತ ಆಗ್ತೀಯ. ನಾನಿಲ್ಲಿ ಇರ್ಲಾರೆ ನಾರಾಯಣಪ್ಪ, ಗುಬ್ಬಿಗೆ ಹೋಗ್ತೀನಿ. ಪಾರ್ವತಿ ನಂಜುಂಡಯ್ಯ ಹೇಗೂ ಕರೀತಿದ್ದಾರೆ. ವಿಶ್ವೇಶ್ವರ ಹಠಮಾರಿ ಮಗು ತಾಯಿ, ಒಂದಲ್ಲ ಒಂದಿನ ಸರಿ ಹೋಗ್ತಾನೆ. ನೀ ಸತ್ಯವಂತ ನಾರಾಯಣಪ್ಪ, ಅವನು ನಿನಗೆ ಮಾಡಬಾರ್ದು ಮಾಡಿದ್ರು ಅವನ ದ್ವೇಷಿಸೋಲ್ಲ ನೀನು. ಸಿಂಗಾರಿ ಸಾಕು ಬಿಡ್ಲ, ಇದು ಎರಡನೇ ಬಾಟ್ಲ ನಿನ್ನ ಹೊಟ್ಟೆಗೆ ಹೋಗಿ ಕಾತಾರದು. ಏನು ಮಾಡ್ಲಿ ಭದ್ರಣ್ಣ, ಹೊಟ್ಟೆಯಲ್ಲಿರೋ ಕಿಚ್ಚು ಚೆಲುವಿ ಬಾಬತ್ನಾಗೆ ಅಯ್ಯಪ್ಪ ಇಗ್ಗ ಮುಗ್ಗ ಒಡಿಸ್ಕೊಂಡಿದ್ದು ಆರಾಕೇ ಇಲ್ಲ. ಅಲ್ಲ ಕಂಡ್ಲ ಸಿಂಗಾರಿ, ಅವರೇ ಬಲ ಆಗೋದ್ರಲ್ಲೋ. ಆ ಆರು ವಯನ್ನ ಇಸ್ಕೂಲ್ ಬೆಳೆಸಿದ್ವಿ, ಅವ್ರಿಗೆ ಒಳ್ಳೇದೇ ಆಯ್ತು. ಹೆಂಗೆ ಹೆಂಗೆ ಅಂತೆ, ಹೆಂಗೆ ಅಂದ್ರೆ ಹೊಸ ಸ್ಕೂಲು ಗಾಂಧಿ ಪ್ರಾಥಮಿಕ ಶಾಲೆ ಆರಂಭ ಆಗಿಲ್ವಾ, ತಿಮ್ಮೇಗೌಡರು ಕರು ಹಟ್ಟಿನ ವೈನ ಮಾಡಿಸ್ಕೊಟ್ಟವ್ರೆ, ವೈಕ್ಲೆಲ್ಲ ಮುಕ್ಕಾಲ್ಬಾಗ ಆ ಸ್ಕೂಲ್ಗೆ ಸೇರ್ಕೊಂಡು ಬಿಟ್ಟವೆ. ಲೇ ಸಿಂಗಾರಿ, ಹೆಂಗಾರ ಮಾಡಿ ಈ ಪಟೇಲನ ಬಾಲ ಕುಯ್ಬೇಕಲ್ಲ. ಅದು ಕಷ್ಟ ಬುಡಣ. ಈ ಲಾರಣಪ್ಪನ್ನೇ ವಸಿ ಸರಿಸ್ಕೊಂಡ್ರು, ಅವನ್ ಬಡಿದ್ರೆ ಈ ಪಟೇಲ ಮತ್ ಕಾಯ್ತಾನೆ ಕಣ. ಒಳ್ಳೆಲ್ಲಪ್ಪಟ್ಟು ಲೇ, ನೀನ್ ಕೆಲಸ ಮಾಡ್ಬೇಕಲ್ಲ ಸಿಂಗಾರಿ, ನಿನ್ ಜೊತೆಗ್ ಬೇಕಾರೆ ಆ ಕಾಟನ್ನು ಗುರುವನ್ನು ಕೊಡ್ತೀನಿ. ಅಯ್ಯಪ್ಪ ನಾನು ಅಲ್ಲೇ ಬದ್ರಣ್ಣವು, ಒಂದ್ ಕಿತ ಪ್ರಾಣ ಉಳಿದಿದ್ದೇ ಹೆಚ್ಚು, ತಿರ್ಗಾ ಹೋಲ. ನೀನ್ಗಾನ ಒಪ್ತೇ ಹೋದ್ರೆ ನೋಡು, ಆ ಸೆಟ್ಟಿನಿ ಈಶ್ವೇಶ್ವರಪ್ಪನ ನಿನ್ ಮೇಲೆ ಚೂ ಬಿಟ್ಟು ಬಿಡ್ತೀನಿ. ಹೆಂಗೂ ಸಾಲ ತಕ್ಕಂಡಿ ಈಶ್ವೇಶ್ವರಪ್ಪನ ಹತ್ರ ನಿನ್ ಹೊಲ ವಲವ ಹರಾಜು ಮುಡುಗಿಸ್ಬಿಡ್ತೀನಿ. ಬೇಡ ಕಣ್ಣು, ಏನ್ ಮಾಡ್ಬೇಕು ಹೇಳು. ಈ ಲಾರಣಪ್ಪ ಈ ಸ್ಕೂಲ್ ಮುಗಿಸಿ ತೋಟಕ್ಕೆ ಹೋಗ್ತಾನೆ, ಆಗ ಅವನ್ ಮೂಳೆ ಮುರಿದು ಆ ಕೊಳ್ಕಲಿ ಹಾಕ್ಬಿಡ್ಲ. ಆರು ಅಯ್ಯ ಗೊಟ್ಟಕ್ಕಂದ್ರೆ ಸನಿನೇ ಹೋಯ್ತು ಕಣ. ಒಂದ್ ನಿಮಿಷ ಪುರ್ಸತ್ತಿದೆಯೇನು? ಪುರ್ಸೊತ್ತಿಲ್ಲದ ರಾಜಕಾರ್ಯ ನನಗೇನಿದೆ ಜಯ? ನೀವು ಸಿಟ್ಕೊಳ್ಳಲ್ಲ ಅಂದ್ರೆ ಒಂದ್ ಮಾತು ಹೇಳ್ತೀನಿ. ನೀನು ಊಟ ಮಾಡೋದೇನು? ಇನ್ನೂ ಇಲ್ಲ. ಊಟ ಮಾಡ್ಬಾ, ಆಮೇಲೆ ಅದೇನು ಹೇಳ್ತೀಯೋ ಹೇಳು. ನನ್ಗೇನು ಹಸಿವಿಲ್ಲ, ನೀವು ನನ್ನನ್ನು ಒಳಗೆ ಕಳಿಸೋ ಪ್ರಯತ್ನ ಮಾತ್ರ ಮಾಡಬೇಡಿ. ಸುತ್ತಿ ಬಳಸಿ ಮಾತಾಡಬೇಡ ಜಯ, ಹೇಳೋದನ್ನ ಸ್ಪಷ್ಟವಾಗಿ ಹೇಳಿ ಮುಗಿಸು. ಅತ್ತವನವರಿಲ್ಲದೆ ಮನೆ ಬಿಕೋ ಅನ್ನಿಸ್ತಿದೆ ಅಂದರೆ ಎರಡು ತಿಂಗಳಾಯ್ತು ಅವ್ರ ಗುಬ್ಬಿ ಹೋಗಿ. ಅದಕ್ಕೇನು ಮಾಡಬೇಕು ಅಂತ? ಅವ್ರನ್ನ ಕರೆಸ್ಕೊಳ್ಳೋದು ಬೇಡವೆ. ಬರಕ್ಕೆ ಯಾರು ಅಡ್ಡಿ ಮಾಡಿದ್ರು? ಅವರೇ ಹೇಗೆ ಬರ್ತಾರ್ರಿ, ನೀವೇ ಹೋಗಿ ಅವ್ರ ಕಾಲಕ್ಕೆ ಬಿದ್ದು ಕರ್ಕೊಂಬನ್ನಿ. ನಾನು ಹೋಗಿ ಕರೆದ್ರೆ ಅವಳೇನಂತಾಳೆ ಗೊತ್ತೇನು? ಏನಂತಾರೆ? ನಾರಾಯಣಪ್ಪ ಹೇಳ್ದ ಕೇಳು ಅಂತಾಳೆ. ವಯಸ್ಸು ಅನುಭವ ಎರಡರಲ್ಲೂ ಹಿರಿಯರವರು, ಅವ್ರ ಮಾತು ಕೇಳಿದ್ರೆ ತಪ್ಪೇನು? ಜಯ, ನೀವೆಲ್ಲರೂ ಆ ದರಿದ್ರ ನಾರಾಯಣಪ್ಪನ ಪಕ್ಷ, ಆ ಅಯೋಗ್ಯನ ಮಹಾತ್ಮ ಅಂತ ಭಾವಿಸಿದಿರಿ. ನನ್ನ ಆಸ್ತಿನ ಕಂಡೋರ್ ಪಾಲ್ ಮಾಡ್ದ, ಉಂಡ್ ಮನೆಗೆ ಎರಡು ಬಗದ, ಈಗ ನಮ್ಮ ಸ್ಕೂಲ್ಗೆ ಪೋಟಿ ಮಾಡಿ ಇನ್ನೊಂದು ಸ್ಕೂಲ್ ಹುಟ್ಟು ಹಾಕಿದ್ದಾನೆ. ಅಂಥವನ್ನ ನಾನು ಮೆರವಣಿಗೆ ಮಾಡಿಸ್ಕೊಂಡು ಕರ್ಕೊಂಡು ಬರಬೇಕು ಅಲ್ವೇ? ನೋಡು ಜಯ, ಇವತ್ತೇ ಮೊದಲು ಇವತ್ತೇ ಕೊನೆ, ಇನ್ಮೇಲೆ ನೀನು ಈ ಮಾತಿಗೆ ಬರಬೇಡ. ನೋಡು, ಅಮ್ಮ ಬಂದರೆ ನಾನು ಬೇಡ ಅನ್ನಲ್ಲ, ಆದರೆ ನಾನಾಗ ನಾನು ಹೋಗಿ ಬೇಡ್ಕೊಳ್ಳೋದಿಲ್ಲ. ನಿನಗಿಷ್ಟ ಇಲ್ಲದೆ ಇದ್ರೆ ನೀನು ಈ ಮನೇಲಿ ಇರಬೇಕಾದ್ದಿಲ್ಲ. ಸಿಟ್ಟಿನಲ್ಲಿ ಏನೇನೋ ಮಾತಾಡ್ತೀರ್ರಿ, ನಿಮ್ಗೆ ಅವ್ರು ಏನು ಮಾಡಿದ್ದಾರೆ ಅನ್ಯಾಯ?
ಮಾವನವ್ರು ಹೇಗೆ ಅಪೇಕ್ಷೆ ಪಟ್ಟಿದ್ರು ಹಾಗೆ ಅತ್ತಮ್ಮನವರು ನಾರಾಯಣಪ್ಪನವರು ನಡ್ಕೊಂಡಿದ್ದಾರೆ. ಆಸ್ತಿ ಹೋಯ್ತು ಅಂತೀರಲ್ಲ, ಯಾರ್ದದು ಹೇಳಿ? ತಾವು ಸಂಪಾದಿಸಿದ್ನ, ತಮಗ್ ಬೇಕಾದ ಹಂಚಕ್ಕೆ ಮಾವನವ್ರಿಗೆ ಅಧಿಕಾರ ಇರ್ಲಿಲ್ವೇ? ಜಯ, ಅಷ್ಟಕ್ಕೂ ಅವ್ರು ನಿಮ್ಗೇನ್ ಕಡಿಮೆ ಮಾಡಿದ್ದಾರೆ? ರೈತರನ್ನ ಎದುರು ಹಾಕೊಂಡು ಭೂಮಿ ಬಂದ್ರು ಬೀಳ್ಸ್ಕೊಂಡ್ರೆ ಯಾರೇನ್ ಮಾಡಕ್ ಸಾಧ್ಯ ಹೇಳಿ? ಅತ್ತಮ್ಮನವ್ರ ಮನಸ್ಸು ನೋಯಿಸ್ಬೇಡಿ ಅಂದ್ರೆ ಮೊದ್ಲೇ ಆ ಜೀವ ಹಣ್ಣಾಗ ಹೋಗಿದೆ. ಸಾಕು ಸಾಕು, ನಿಲ್ಸು ನಿನ್ನ ಉಪದೇಶನ.